ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಒಂಥರ ವಿಶೇಷ. ಎಲ್ಲರ ಮನೆಯಲ್ಲೂ ಸಹ ಲಕ್ಷ್ಮಿ ಪೂಜನ ಮಾಡ್ತಾರೆ, ಲಕ್ಷ್ಮಿ ಜಾಸ್ತಿ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಚಿಕ್ಕ ವಯಸ್ಸಲ್ಲಿ ಹೇಗಿತ್ತು, ಇವಾಗ ಹೇಗಿದೆ ಅಂತ? ಚಿಕ್ಕ ವಯಸ್ಸಿನಿಂದ ಇವತ್ತಿನ ಗಂಡನವೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇವತ್ತಿಲ್ಲೇನು ಸೆಟ್ರಲ್ಲಿ ಸೆಟ್ ಪ್ರಾಪರ್ಟೀಸ್ ಮಾಡಿದಲ್ಲ, ಸೇಮ್ ಥರ ಇದೇ ಥರನೇ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ದೇವರು ತಾಯಿ ನಮ್ಮ ತಂಗಿ ಎಲ್ಲ ಸೇರಿ ಅದನ್ನು ವಿಜೃಂಭಣೆಯನ್ನು ಮಾಡ್ತಾರೆ. ಸೊ ನೀವು ಪರ್ಸ್ನಲಿ ಚಾಮುಂಡಿ ದೇವಿನ ನಂಬ್ತೀರಾ, ಟ್ರಸ್ಟ್ ಮಾಡ್ತೀರಾ? ಸೊ ನೀವು ಹಬ್ಬದ ದಿನ ಇದರ ಅಲಂಕಾರ ನೀವಾಗೆ ಮಾಡಿದ್ದೀಯಾ? ಖಂಡಿತ, ನಮ್ಮ ತಾಯಿಗೆ ಅವಾಗೆಲ್ಲ ಸಪೋರ್ಟ್ ಮಾಡಿದ್ದು ಉಂಟು. ನಾವು ಬೆಳಗ್ಗೆ ಅವರು 4 ಗಂಟೆಗೆ ಎದ್ದು ಇದೆಲ್ಲ ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾರೆ. ಸೊ ಹೂವಿನ ಅಲಂಕಾರ ಇದಕ್ಕೆಲ್ಲ ನಾವು ಅವಾಗ ಕೈ ಜೋಡಿಸಿದ್ದೆವು. ಓಕೆ, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ದಿನ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಅಪ್ಡೇಟ್ ಆದಾಗೆ ನಮ್ಮ ಜನ್ರೇಷನ್ ಹೇಗೆ ಅಪ್ಡೇಟ್ ಆಗುತ್ತೋ ಹಾಗೆ ಹಬ್ಬನೂ ಸಹ ಅಪ್ಡೇಟ್ ಆಗೇ ಆಗುತ್ತೆ. ಸೊ ನಿಮ್ಮ ಮನೇಲಿ ಫಸ್ಟಿಗೂ ಮತ್ತು ಇವಾಗ ಮಾಡ್ತಿರೋದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ? ಇಲ್ಲ ಮ್ಯಾಮ್, ಅವತ್ತಿಂದನೂ ಏನು ನಮ್ಮ ತಾಯಿ ಆಗಿನ ಕಾಲದಿಂದ ಪ್ರತಿಷ್ಠಾಪನೆ ಮಾಡೋದು, ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅಡುಗೆಗಳು ವೆರೈಟಿ ಆಫ್ ಫುಡ್ಸ್ ಎಲ್ಲ ಮಾಡೋದು ಏನು ಮಾಡ್ಕೊಂಬಂದಿರೋ ಇವತ್ತಿನವರೆಗೂ ಅದನ್ನೇ ಫಾಲೋ ಮಾಡ್ಕೊಂಬಂದಿದ್ದಾರೆ. ಸೊ ನಿಮಗೆ ವರಮಹಾಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿ ಅಂತ ಹೇಳಿದ ತಕ್ಷಣ ಯಾರು ನೆನಪಾಗ್ತಾರೆ ಅಂತ ಹೇಳಿಬಿಟ್ಟು, ಆಬ್ವಿಯಸ್ಲಿ ನಿಮ್ಮ ಅಮ್ಮ ಒಬ್ಬರು ನೆನಪಾಗ್ತಾರೆ, ಏನು ನಿಮಗೆ ಹೀರೋಯಿನ್ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಅಂತ ಅಂದರೆ ಯಾರ ಹತ್ರ ಆ ಕಳೆ ಇರಬಹುದು ಅಂತ? ಸದ್ಯಕ್ಕೆ ನಂಗೆ ನಮ್ಮ ತಾಯಿ ನೋಡಿದ್ರೇ ವರಮಹಾಲಕ್ಷ್ಮಿ ಫೀಲ್ ಅಷ್ಟೇ ಮೇಡಮ್, ಯಾವುದಿಲ್ಲ.